ದನಕರುಗಳಿಗೆ ಸ್ಟ್ಯಾಂಡ್ ಅವರಿಗೆ ಪರಿಹಾರ ಕೊಡಬೇಕು, ಆಟೋ ಚಾಲಕರಿಗೆ ಪರಿಹಾರ ಕೊಡಬೇಕು. ಮುಂದಿನ ಸಭೆಗೆ ನಾವು ಪ್ರಹ್ಲಾದ್ ಜೋಶಿ ಅವರು ಮೋದಿ ಅವರು ರಾಜೀನಾಮೆ ಕೊಡಬೇಕು. ಜನರು ರಾಜೀನಾಮೆ ಕೊಡಬೇಕು. ನಮ್ಮ ಭಾರತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗಿದೆ. ಸರ್ಕಾರಕ್ಕೆ ಮೇವು ಇಲ್ಲ ಮತ್ತು ರೈತರಿಗೆ ಪರಿಹಾರ ಇಲ್ಲ. ಈ ನವಲಗುಂದ ಮತ್ತು ನರಗುಂದ ಹುಬ್ಬಳ್ಳಿ ಧಾರವಾಡಕ್ಕೆ ಮಳೆ ಚುನಾ ಆಗೈತಿ ರೈತರಿಗೆ. ಎದರಕ್ಕ ಹೋಗ್ಬೇಡ್ರಿ. ಧಾರವಾಡ ಜಿಲ್ಲಾ ಮಾರಿ ಆದರೂ ಪರಿಹಾರ ಕೊಡ್ಬೇಕು. ದಿಲ್ಲಿ ಪಾರ್ಲಿಮೆಂಟ್ ಮಾರ್ಬೇಕು. ಜಗದೀಶ್ ಶೆಟ್ಟರು ರಾಜೀನಾಮೆ ಕೊಡ್ಬೇಕು. ಪ್ರಹ್ಲಾದ್ ಜೋಶಿ ಅವರು ರಾಜೀನಾಮೆ ಕೊಡ್ಬೇಕು. ಈ ಭಾರತ ಕರ್ನಾಟಕ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅಸಿಸ್ಟೆಂಟ್ ಅವರ ಅಕೌಂಟ್ ಅವರು ನಮ್ಗೆ ಕಳ್ರ ಅಂತ ಹೇಳ್ತಾರೆ. ಅವ್ರ ಕಳ್ರ ಆಗ್ಯಾರ. ಅವ್ರನ್ನ ಯಾರು ನಂಬಾಡ್ರಿ. ಅನ್ಯಾಯ ಮಾಡುವಂತ ರೈತರಿಗೆ ನೀರು ಕೊಡ್ಲಿಲ್ಲ. ಮಲಪಬ್ಬ ನದಿಗೆ ನೀರಿಲ್ಲ ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕೆ ನೀರಿಲ್ಲ. ಊರಪ್ಪರ ಮನೆಯಿಂದ ಕೊಡ್ತಾರೆ. ಇವತ್ತು ರೈತ ಸಾಯ್ತಾನ. ಒಬ್ಬ ಸ್ವಾಮಿ ಸತ್ತ. ಇವತ್ತು ಅವ್ರು ಹೇಳ್ಕೊಳ್ಳೋದ್ರು ಧಾರವಾಡಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು. ಏನೋ ಇವರಪ್ಪರು ಧಾರವಾಡ ಜಿಲ್ಲಾ ಮಾರಿಕೊಡ್ರಿ. ನಮಗೇನು ಸಂಬಂಧ ಇಲ್ಲ. ಪ್ರಹ್ಲಾದ್ ಜೋಶಿ ಅವರೇ ಧಾರವಾಡ ಜಿಲ್ಲಾ ಮಾರಿ ಆದ್ರೂ ಕೊಡ್ರಿ. ಜಗದೀಶ್ ಶೆಟ್ಟರೆ ಹುಬ್ಬಳ್ಳಿ ಧಾರವಾಡ ಮಾರಿ ಕೊಡ್ರಿ. ನಿಮ್ಮ ಎಲ್ಲ ನಿಮ್ಮ ಮನಿ ಎಲ್ಲ ಮಾರಿರಿ. ಅವ್ರು ಮೀಟಿಂಗ್ ಮನಿ ಮಾರಿ ಆದ್ರೂ ಕೊಡ್ರಿ ಪರಿಹಾರ. ನಿಮ್ಮ ಮನಿ ಕಟ್ಟಿದ್ದು ಮನಿ ಮಾರಿರಿ. ಅವನ್ನ ನಾಯಿನೂ ಮಾರಿ ಕೊಡ್ರಿ. ನಾಳೆಯಿಂದ ಗವ ಮಠ ಪಾದಯಾತ್ರೆ ಮಾಡುವಂತವ್ರಾಗ್ಯಾವ ನಾವು. ಓ ಉಣುಕಲ್ ಗ್ರಾಮದ ರೈತ ಮುಖಂಡರು ಎಲ್ಲರು ಸೇರ್ಕೊಂಡು ಪಾದಯಾತ್ರೆಗೆ ಬರಬೇಕಂತ ಕೇಳ್ತಾರೆ. ಎಲ್ಲ ಆಟೋ ಚಾಲಕರು ಎಲ್ಲರೂ ಬಡವರು ಎಲ್ಲರೂ ಬಡವರು ಎಲ್ಲ ಸೆರೆ ಕುಡಿದು ಸಾಯ್ತಾರೆ. ಬೆಟ್ಟಣ್ಣಾಗ ಸೆರೆಯನ್ನು ಬಂದ್ ಮಾಡ್ಬೇಕು. ರೈತರಿಗೆ ಎಲ್ಲ ನಂದಿನಿ ಹಾಲು ಬೇಡ. ಯಾವ್ರಿ ನಿಮ್ದ? ಇಟ್ಲಾಪುರ ಕುಂದಗೋಳ ತಾಲೂಕು. ಹಾ, ಇಟ್ಲಾಪುರ. ಯಾಕೆ ಹಿಂಗ್ ಮಾಡದ್ರಿ? ರೈತರ ಪರವಾಗಿ ಬಿಡ್ರಿ. ಅವ್ರ ಮಾಡ್ಯಾರ ನಾವು ರೈತರಿಗೆ. ಹೌದ, ನೀವು ರೈತರ? ನಾವು ರೈತರ. ಎಷ್ಟು ಎಕರೆ ಹೊಲ ಐತಿ? ಐತ್ರಿ ಒಂದು ಊರಿಗೆ. ನಾಲ್ಕು ಮಂದಿ ಅಡ್ತಂಬ. ಮತ್ತೆ ಎಲ್ಲ ಊರಾಗ ಅಡ್ಡಾಡತ್ತೀರ? ಯಾಕೆ ಹಿಂಗ್ ಮಾಡತ್ತೀರಿ ಎಲ್ಲ ಕಡೆ ಅಡ್ಡಾಡಿ? ಪರಿಹಾರ ಬರಕಾಗತ್ತೆ.